महिमे गन तेगे अर्हनु नी नीने नन देवरु महिमे गन तेगे अर्हनु नी नीने नन देवरु सृष्टिकर्ता मुक्तिदाता स्तुतिगे पात्रनु नी आराधने स्तुति आराधने निमगे आराधने स्तुति आराधने निमगे आराधने निमगे बानिनिंद मन्नव सुरिसि बंडेयिंद नीरन्नु हरिसि बानिनिंद मन्नव सुरिसि बंडेयिंद नीरन्नु हरिसि यहोवाईरे नोडिकोल्लुवे नन्नन्नु नोडिकोल्लुवे आराधने निमगे आराधने निमगे आराधने निमगे महिमे गनतेगे अर्हनु नीने नन्न देवरु महिमे गनतेगे अर्हनु नीने नन्न देवरु व्याधिगळ नीगिसिदाता सत्तवर एब्बिसिदाता व्याधिगळ नीगिसिदाता सत्तवर एब्बिसिदाता यहोवराफ सौख्यदायक यहोवराफ सौख्यदायक नन्नन्नु गुणपडिसिदे आराधने निमगे आराधने निमगे आराधने निमगे आराधने निमगे महिमे गनतेगे अर्हनु नीने नन्न देवरु महिमे गनतेगे अर्हनु नीने नन्न देवरु ಕಷ್ಟದಿಂದ ಬಿಡಿಸಿದಾತ ನೋವನ್ನೆಲ್ಲ ನೀಗಿಸಿದಾತ ಕಷ್ಟದಿಂದ ಬಿಡಿಸಿದಾತ ನೋವನ್ನೆಲ್ಲ ನೀಗಿಸಿದಾತ ಯಹೋವ ಶಾಲೋಮ್ ನನ್ ಸಮಾಧಾನ ಯಹೋವ ಶಾಲೋಮ್ ನನ್ ಸಮಾಧಾನ ನನಗೇನು ಚಿಂತೆ ಇಲ್ಲ ಆರಾಧನೆ ನಿಮಗೆ ಮಹಿಮೆ ಘನತೆಗೆ ಅರ್ಹನು ನೀನೆ ನನ್ನ ದೇವರು ಮಹಿಮೆ ಘನತೆಗೆ ಅರ್ಹನು ನೀನೆ ನನ್ನ ದೇವರು ನಾವು ರೋಮಾಪುರ ಪತ್ರಿಕೆ ಮೂರನೇ ಅಧ್ಯಾಯದ 23 ವಚನಗಳವರೆಗೆ ನಾವು ಅಭ್ಯಾಸ ಮಾಡುತ್ತಾ ಬಂದಿದ್ದೇವೆ ಈ ರೋಮಾಪುರ ಪತ್ರಿಕೆ ಮೂರನೇ ಅಧ್ಯಾಯದ 21ರಿಂದ 5ನೇ ಅಧ್ಯಾಯದ 21 ವಚನಗಳವರೆಗೆ ನಾವು ಮುಖ್ಯವಾಗಿ ನಾವು ನೋಡುವಂತ ಒಂದು ಸಂಗತಿ ಅಲ್ಲಿ ನೀತಿವಂತರಾಗ್ತಕ್ಕಂತ ಒಂದು ಸಂಗತಿ ನೀತಿ ನಿರ್ಣಯ ಹೇಗೆ ಉಂಟಾಗ್ತದೆ ಹೇಳ್ತಕ್ಕಂತ ಒಂದು ಸಂಗತಿಯನ್ನು ನಾವು ಅಲ್ಲಿ ಗಮನಿಸ್ತೇವೆ ನಾವು ನೀತಿ ಅನೀತಿವಂತರಾಗಿರ್ತಕ್ಕಂತ ನಾವು ಹೇಗೆ ನೀತಿ ಅದು ಪರಿಹಾರ ನೀತಿವಂತರಾಗಲಿಕ್ಕೆ ಇರ್ತಕ್ಕಂತ ಪರಿಹಾರಗಳೇನು ಎಂಬುದಾಗಿ ನಾವು ಅದನ್ನು ಗಮನಿಸ್ತೇವೆ ಅದರ ಸತ್ಯದ ಕುರಿತಾಗಿ ನಾವು ನೋಡುವಾಗ
ಮೂರನೇ ಅಧ್ಯಾಯದ 21ನೇ ವಚನದಿಂದ 31 ವಚನಗಳವರೆಗೆ ನಾವು ನೋಡುತ್ತೇವೆ. ಇಲ್ಲಿ 24ನೇ ವಚನಕ್ಕೆ ನಾವು ಬರ್ತಾ ಇರುವಾಗ ಅವರು ನೀತಿವಂತರೆಂದು ನಿರ್ಣಯ ಹೊಂದುವುದು ದೇವರ ಉಚಿತಾರ್ಥವಾದ ಕೃಪೆಯಿಂದಲೇ ಕ್ರಿಸ್ತ ಯೇಸುವಿನಿಂದ ಪಾಪ ವಿಮೋಚನೆ ಮೂಲಕವಾಗಿ ಆಗುವುದು. ಅವರು ನೀತಿವಂತರೆಂದು ನಿರ್ಣಯ ಹೊಂದುವುದು ಸತ್ಯವೇದದಲ್ಲಿ ನೀತಿವಂತರು ಹೇಳತಕ್ಕಂತ ಒಂದು ಪದ ಅನೇಕ ಕಡೆಗಳಲ್ಲಿ ನಾವು ನೋಡುತ್ತೇವೆ. ಮುಖ್ಯವಾಗಿ ರೋಮಾಪುರ ಪತ್ರಿಕೆಯಲ್ಲಿ ಮತ್ತು ಇನ್ನು ಯಾಕೋಬನ ಪತ್ರಿಕೆಗೂ ಬರುವಾಗಲೂ ಕೂಡ ಅಲ್ಲಿ ನೀತಿವಂತರ ಹೇಗೆ ನೀತಿವಂತರಾಗ್ತಾರೆ ಹೇಳ್ತಕ್ಕಂತ ಒಂದು ಸಂಗತಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿರುವುದಾಗಿ ನಾವು ಕಾಣುತ್ತೇವೆ. ನೀತಿವಂತರೆಂಬತಕ್ಕಂಥ ನಿರ್ಣಯ ಅದಕ್ಕಿಂತ ಮುಂಚಿತವಾಗಿ ವಿಶ್ವಾಸಿಗಳಾಗಿರ್ತಕ್ಕಂಥ ನಾವುಗಳು ನೀತಿವಂತರು ಎಂಬುದಾಗಿ ಹೇಳುವ ಪೂರ್ವದಲ್ಲಿ ದೇವರ ವಾಕ್ಯದಲ್ಲಿ ನಾವು ರಕ್ಷಣೆ ಹೊಂದಿರತಕ್ಕಂಥ ವಿಷಯಕ್ಕೆ ಅಥವಾ ನಾವು ನಂಬಿಕೆ ಇಟ್ಟಿರತಕ್ಕಂಥ ವಿಷಯಕ್ಕೆ ಅನುಸಾರವಾಗಿ ನಾವು ಆಲೋಚನೆ ಮಾಡತಕ್ಕಂಥವರಾಗಿರಬೇಕು. ಎಫೆಸ ಪತ್ರಿಕೆ 2:8 ವಚನ ನಾವು ರಕ್ಷಣೆ ಹೊಂದಿದ್ರ ಕುರಿತಾಗಿ ಏನ್ ಹೇಳುತ್ತದೆ? ಎಫೆಸ ಪತ್ರಿಕೆ 2:8 ವಚನ, ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ, ಆ ರಕ್ಷಣೆಯು ನಿಮ್ಮಿಂದ ಉಂಟಾದುದಲ್ಲ, ಅದು ದೇವರ ವರವೇ. ನಾವು ಹೊಂದಿರತಕ್ಕಂಥ ರಕ್ಷಣೆಯು ಅದು ನಮ್ಮಿಂದ ಉಂಟಾಗಿರತಕ್ಕಂಥದ್ದಲ್ಲ, ಮತ್ತು ಅದು ದೇವರ ವರ ಎಂಬುದಾಗಿ ಸ್ಪಷ್ಟವಾಗಿ ನಾವಲ್ಲಿ ಕಾಣತಕ್ಕಂಥವರಾಗಿದ್ದೇವೆ. ಅದೇ ರೀತಿಯಾಗಿ ಇಬ್ರಿಯ ಪತ್ರಿಕೆ 9:15 ವಚನದಲ್ಲಿ ಕೂಡ ನಾವು ಕಾಣುವಾಗ, ಇಬ್ರಿಯ ಪತ್ರಿಕೆ 9:15 ವಚನ ಕಾಣುವಾಗ, ಅಂದ್ರೆ ನಾವು ನೀತಿವಂತರಾಗುವ ಆಗ್ತಾ ಇದ್ದು ನಾವು ನೀತಿವಂತರಾಗಿರುವಂತದ್ದು ಸತ್ಯ, ಆದ್ರೆ ನೀತಿವಂತರಾಗುವ ಮುಂಚಿತವಾಗಿ ನಾವು ಇಲ್ಲಿ ನೋಡ್ತಾ ಬಂದ ಪ್ರಕಾರವಾಗಿ ದೇವರ ವರದಿಂದ ಎಂಬುದಾಗಿ ನಾವು ರಕ್ಷಣೆ ಹೊಂದಿರುವುದು ಅಥವಾ ಆತನ ಮೇಲೆ ನಂಬಿಕೆ ಇಟ್ಟಿರತಕ್ಕಂಥದ್ದು ಎಂಬುದಾಗಿ ನಾವಿಲ್ಲಿ ಗಮನಿಸ್ತೇವೆ. ಮತ್ತು ಇಬ್ರಿಯ ಪತ್ರಿಕೆ 9:15 ವಚನ ತಿಳಿಸ್ತಾ ಇರುವುದು, ಮತ್ತು ಈ ಕಾರಣದಿಂದ ಆತನು ಒಂದು ಹೊಸ ಒಡಂಬಡಿಕೆಯ ಮಧ್ಯಸ್ಥನಾಗಿದ್ದಾನೆ, ಮೊದಲನೇ ಒಡಂಬಡಿಕೆಯ ಕಾಲದಲ್ಲಿ ನಡೆದಿದ್ದ ಅಕ್ರಮಗಳ ಪರಿಹಾರಕ್ಕಾಗಿ ಆತನು ಮರಣವನ್ನು ಅನುಭವಿಸುವುದರಿಂದ ದೇವರಿಂದ ಕರೆಸಿಕೊಂಡವರು ವಾಗ್ದಾನವಾಗಿದ್ದ ನಿತ್ಯ ಬಾಧ್ಯತೆಯನ್ನು ಹೊಂದುವುದಕ್ಕೆ ಆತನ ಮೂಲಕ ಮಾರ್ಗವಾಯಿತು. ಅಂದ್ರೆ ಇಲ್ಲಿ ಅಕ್ರಮಗಳು ಹಳಬಡಂಬಡಿ ಕಾಲದ ಅಕ್ರಮಗಳನ್ನು ತೆಗೆದುಹಾಕಿ ಹೊಸ ಒಡಂಬಡಿಕೆಯನ್ನು ಸ್ಥಾಪಿಸುವುದರಿಂದ ಇವತ್ತು ಆತನ ಮೂಲಕ ಕರ್ತನಾದ ಯೇಸು ಕ್ರಿಸ್ತನ ಮೂಲಕವಾಗಿ ನಮಗೆ ಮಾರ್ಗ ಸಿಕ್ಕಿರುವಂತದನ್ನ ನಾವು ಗಮನಿಸತಕ್ಕಂಥವರಾಗಿದ್ದೇವೆ. ನಮ್ಮ ರಕ್ಷಕನಾಗಿರ್ತಕ್ಕಂಥ ಯೇಸು ಕ್ರಿಸ್ತನ ಮೂಲಕವಾಗಿ. ಆದರೆ ನಾವಿಲ್ಲಿ ನೀತಿವಂತರಾಗಿರ್ತಕ್ಕಂಥ ಒಂದು ಸಂಗತಿ ಈ ತೀತನ ಪತ್ರಿಕೆ ನಮಗೆ ಸ್ಪಷ್ಟಪಡಿಸ್ತಾ ಇದೆ. ತೀತನ ಪತ್ರಿಕೆ 3:7 ತೀತ 3:7 ನಾವು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಕೃಪೆಯಿಂದ ನೀತಿವಂತರೆಂದು ನಿರ್ಣಯಿಸಲ್ಪಟ್ಟು ನಿತ್ಯ ಜೀವದ ನಿರೀಕ್ಷೆಯನ್ನು ನಾವು ಪಡ್ಕೊಂಡವರಾಗಿದ್ದೇವೆ. ನಾವಿಲ್ಲಿ ಗಮನಿಸತಕ್ಕಂಥ ಒಂದು ಸಂಗತಿ, ನಾವು ಕೃಪೆಯಿಂದ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯಿಂದ ನೀತಿವಂತರೆಂದು ನಿರ್ಣಯಿಸಲ್ಪಟ್ಟು ನಿತ್ಯ ಜೀವದ ನಿರೀಕ್ಷೆಯನ್ನು ನಾವು ಪಡ್ಕೊಂಡವರು. ಹಾಗಾದ್ರೆ ನೀತಿವಂತರೆಂಬತಕ್ಕಂಥ ನಿರ್ಣಯ ಕೂಡ ಆತನ ಕೃಪೆಯಿಂದ ಸಿಕ್ಕಿರುವಂತದ್ದಾಗಿದೆ. ನಮ್ಮ ರಕ್ಷಕರಾದ ಯೇಸು ಕ್ರಿಸ್ತನ ಕೃಪೆಯಿಂದ ನೀತಿವಂತರೆಂಬುದಾಗಿ ನಾವು ಕರೆಸಿಕೊಂಡಿರತಕ್ಕಂಥ ಸಂಗತಿಯನ್ನು ನಾವು ಇಲ್ಲಿ ತೀತನ ಪತ್ರಿಕೆಯಿಂದ ನಾವು ಗಮನಿಸತಕ್ಕಂಥವರು ಆಗಿದ್ದೇವೆ ಹೇಳುವುದನ್ನು ನಾವು ಗುರುತಿಸತಕ್ಕಂಥವರಾಗಿದ್ದೇವೆ. ಮತ್ತು ಈ ನೀತಿವಂತರು ಎಂಬುದಾಗಿ ನಾವು ಹೇಳುವಾಗ ಇದು ಒಂದು ಸಣ್ಣ ವಿಷಯಗಳಲ್ಲ. ಯಾಕೆಂದರೆ ನಾವು ಸತ್ಯವೇದದಲ್ಲಿ ನೀತಿವಂತರ ಎಂಬುದಾಗಿ ಎನಿಸಿಕೊಳ್ಳಿಕ್ಕೆ ಲೂಕನು ಬರೆದ ಸುವಾರ್ತೆ 10:29 ವಚನ, ಲೂಕನು ಬರೆದ ಸುವಾರ್ತೆ 10:29 ವಚನ ನಾವಲ್ಲಿ ಗಮನಿಸುವಾಗ ಧರ್ಮೋಪದೇಶಕನು ತಾನು ನೀತಿವಂತನು ಎಂಬುದಾಗಿ ಕರ್ತನಾದ ಯೇಸು ಕ್ರಿಸ್ತನ ಮುಂದೆ ಆತನು ಮಾತನಾಡ್ತಿರುವುದನ್ನು ನಾವು ಗಮನಿಸತಕ್ಕಂಥವರಾಗಿದ್ದೇವೆ. ಆದರೆ ಲೂಕನು ಬರೆದ ಸುವಾರ್ತೆ 10:29 ವಚನ ತಾನು ನೀತಿವಂತನೆಂಬುದಾಗಿ ಅಂದುಕೊಂಡಿದ್ದ. ಇದು ಈ ನಾನು ನೀತಿವಂತನಾಗಿದ್ದೇನೆ ಎಂಬತಕ್ಕಂಥ ಒಂದು ಸಂಗತಿ, ಇದು ನಮ್ಮನ್ನ ನಾವು ವಂಚನೆ ಮಾಡಿಕೊಂಡಾಗ ಸ್ವಂತ ನಾವು ಸ್ವವಂಚನೆ ಎಂಬುದಾಗಿ ನಮ್ಮನ್ನ ಕರೆಸಿಕೊಳ್ಬಹುದು. ಯಾಕಂತ ಹೇಳಿದ್ರೆ ಯಾವನೂ ನೀತಿವಂತನಿಲ್ಲ ಎಂಬತಕ್ಕಂಥ ಸತ್ಯವನ್ನ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಮತ್ತು ಈ ನೀತಿವಂತನಿಗೆ ನಾವು ಆಗಿರುವಂಥದ್ದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರವಾಗಿ ಎಂಬುದಾಗಿ ಸ್ಪಷ್ಟವಾಗಿ ಸತ್ಯವೇದದಲ್ಲಿ ನಾವು ಇದನ್ನು ಗಮನಿಸತಕ್ಕಂಥವರಾಗಿದ್ದೇವೆ. ಹಾಗಾಗಿ ಹಳಬಡಂಬಡಿ ಕಾಲದಲ್ಲಿಯೂ ಕೂಡ ಯಾರು ನೀತಿವಂತರೆಂಬುದಾಗಿ ಕರೆಸಲ್ಪಟ್ಟಿರತಕ್ಕಂಥ ಸಂಗತಿ ಇದೆ. ಹೊಸ ಒಡಂಬಡಿಕೆಯಲ್ಲಿ ಇರತಕ್ಕಂಥ ನಾವುಗಳು ಹೇಗೆ ನೀತಿವಂತರಾಗಿದ್ದೇವೆ ಹೇಳತಕ್ಕಂಥ ಸಂಗತಿ ಇದೆ. ಮತ್ತು ಹೊಸ ಒಡಂಬಡಿಕೆ ಹಳಬಡಂಬಡಿ ಕಾಲದ ನೀತಿವಂತರಿಕೆ ವಿಷಯವಾಗಿ ನಾವು ಕಾಣುವಾಗ ಯಾಕೋಬನ ಪತ್ರಿಕೆ 2:26 ವಚನವನ್ನು ನಾವು ಗಮನಿಸುವಾಗ ಅಲ್ಲಿ
ಅಬ್ರಹಾಮನು ಎರಡನೇ ಅಧ್ಯಾಯದ 21ನೇ ವಚನವನ್ನು ನಾವು ಗಮನಿಸುವಾಗ ಅಬ್ರಹಾಮನು ಅಲ್ಲಿ ನೀತಿವಂತನಾದನು ಹೇಗೆ ಆತನು ನಂಬಿಕೆಯ ಮೂಲಕವಾಗಿ ಆತನು ತನ್ನ ಕ್ರಿಯೆಗಳ ಮುಖಾಂತರವಾಗಿ ನೀತಿವಂತಿಕೆಯನ್ನ ನೀತಿವಂತನಾದನು ಎಂಬತಕ್ಕಂಥ ಸತ್ಯ ನೋಡ್ತೇವೆ ನಾವು ಇಲ್ಲಿ ನಾವು ನಂಬಿಕೆಯ ಮೂಲಕವಾಗಿ ನಾವು ನೀತಿವಂತನಾಗಿದ್ದೇವೆ ನಮ್ಮ ಒಂದು ಸಾಮರ್ಥ್ಯದಿಂದ ನಮ್ಮ ಒಂದು ಬಲದಿಂದ ಅಲ್ಲ ಅದು ಕರ್ತನ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯಿಂದಲೇ ನೀತಿವಂತರು ಎಂಬುದಾಗಿ ನಾವು ಸತ್ಯವೇದದಲ್ಲಿ ನೋಡುತ್ತೇವೆ ಅಂದರೆ ದೇವರ ವಾಕ್ಯದಲ್ಲಿ ಯಾಕೋಬನು ಕೂಡ ಏನ್ ಹೇಳ್ತಾ ಇದ್ದಾನೆ ಎಂಬುದಾಗಿ ನೋಡುವಾಗ ಕ್ರಿಯೆಗಳಿಲ್ಲದ ನಂಬಿಕೆ ಅದು ಸತ್ತದ್ದು ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ ಮತ್ತು ನಾವು ನೀತಿವಂತರೆಂಬುದಾಗಿ ನಿರ್ಣಯ ಹೊಂದುವಂಥದ್ದು ಅದು ಕ್ರಿಯೆಗಳ ಮುಖಾಂತರವಾಗಿ ವ್ಯಕ್ತವಾಗುವಂಥದ್ದಾಗಿದೆ ಬಟ್ ಅಬ್ರಹಾಮನು ನೀತಿವಂತನಾಗಿರುವಂಥದ್ದು ದೇವರ ಮಾತನ್ನ ಕೇಳಿ ಅನುಸರಿಸಿದ್ದರಿಂದ ಅಬ್ರಹಾಮನು ಮೊದಲನೇದಾಗಿ ಆತನು ತೆರಹನ ಆ ತಂದೆಯ ಬಳಿಯಲ್ಲಿ ಇರತಕ್ಕಂಥ ತೆರಹನ ಆಸ್ಥಾನದಲ್ಲಿ ಆತನು ಒಬ್ಬ ಮೂರ್ತಿಯನ್ನ ಕೆತ್ತತಕ್ಕಂಥ ಅಥವಾ ವಿಗ್ರಹವನ್ನ ಕೆತ್ತತಕ್ಕಂಥ ಕೆಲಸ ಮಾಡತಕ್ಕಂಥ ವ್ಯಕ್ತಿಯಾಗಿ ನೀನು ಹೊರಟು ಹೋಗ್ಬೇಕೆಂಬುದಾಗಿ ದೇವರು ಆತನ ಕರೆದಾಗ ಆತನು ಹೋಗೊಟ್ಟು ಆತನು ತನ್ನ ಕ್ರಿಯೆಯನ್ನ ಕರ್ತನಲ್ಲಿ ಪ್ರಾರಂಭಿಸಿದನು ತನ್ನ ಕ್ರಿಯೆಯನ್ನ ಆತನು ಕರ್ತನಲ್ಲಿ ಪ್ರಾರಂಭಿಸಿದ್ದೇವೆ ಹಾಗೆ ಪ್ರಾರಂಭಿಸಿದರೆ ಅದೇ ರೀತಿಯಾಗಿ ಅದರ ನಂತರ ಆತನು ಮಾಡಿರುವಂತ ಕಾರ್ಯ ದೇವರು ನಿನ್ನ ಒಬ್ಬನೇ ಮಗನನ್ನ ನೀನು ಅರ್ಪಿಸ್ಬೇಕೆಂಬುದಾಗಿ ನೀನು ಆ ದೇವರು ಆತನನ್ನ ಕೇಳ್ತಾ ಇದ್ದಾನೆ ಆಗ್ಲೂ ಕೂಡ ದೇವರು ಆ ಅಬ್ರಹಾಮನು ತನ್ನ ಕ್ರಿಯೆ ಮುಖಾಂತರವಾಗಿ ದೇವರನ್ನ ಮೆಚ್ಚಿಸಲಿಕ್ಕೆ ಹೊರಟಿದ್ದಾನೆ ಅದರಿಂದ ತಾನು ಇಲ್ಲಿ ನಂಬಿಕೆ ಮೂಲಕವಾಗಿ ಕರ್ತನ ಮೇಲೆ ದೇವರ ಮೇಲೆ ನಂಬಿಕೆ ಇಟ್ಟಿರುವಂಥದ್ದು ಸತ್ಯ ಅದೇ ರೀತಿಯಾಗಿ ನಂಬಿಕೆ ಇಟ್ಟವರು ಅವರು ಕ್ರಿಯೆಗಳನ್ನು ಕೂಡ ಮಾಡ್ತಾ ಬರಬೇಕಿರತಕ್ಕಂಥ ಸಂಗತಿ ಅಬ್ರಹಾಮನಿಂದ ನಾವು ಕಲಿಯತಕ್ಕಂಥವರಾಗಿದ್ದೇವೆ ಹಾಗಾಗಿ ಕ್ರಿಯೆಗಳಿಲ್ಲದ ನಂಬಿಕೆ ಸತ್ತದ್ದು ಹೇಳ್ತಕ್ಕಂಥ ಒಂದು ಸಂಗತಿಯನ್ನ ನಾವಲ್ಲಿ ಗಮನಿಸತಕ್ಕಂಥವರಾಗಿದ್ದೇವೆ ಅದರಿಂದ ನೀತಿವಂತರೆಂಬತಕ್ಕಂಥ ನಿರ್ಣಯ ಹೊಂದುವಂಥದ್ದು ಅದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕವಾಗಿ ನಾವು ನೀತಿವಂತರಾಗಿದ್ದೇವೆ ನಾವು ಆತನ ಕೃಪೆಯ ಮುಖಾಂತರವಾಗಿ ನಾವಿವತ್ತು ನೀತಿವಂತರಾಗಿದ್ದೇವೆ ಅಂತ ಮಾತ್ರಕ್ಕೆ ಅಲ್ಲಿ ಯಾಕೋಬನ ಪತ್ರಿಕೆ ಸುಳ್ಳೆಂಬುದಾಗಿ ಅರ್ಥ ಅಲ್ಲ ಕರ್ತನ ಮೇಲೆ ನಾವು ಸ್ವಂತ ರಕ್ಷಕನಾಗಿ ದೇವರು ನಮ್ಮೊಟ್ಟಿಗೆ ಮಾತನಾಡುವಾಗ ಕ್ರಿಯೆ ಪ್ರಾರಂಭ ಆಗಿದೆ ನಮ್ದು ಅಂದ್ರೆ ನಾವು ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡುವಾಗ ದೇವರ ಮಾತಿಗೆ ವಿಧೇಯರಾಗ್ತಕ್ಕಂಥ ದೇವರು ಹೇಳಿದ ಮಾತುಗಳಿಗೆ ನಾವು ವಿಧೇಯರಾಗ್ತಕ್ಕಂಥದ್ದೇ ಕ್ರಿಯೆ ಆಗಿದೆ ಸೊ ಆ ಕ್ರಿಯೆ ಕರ್ತನ ಭಕ್ತರಾಗಿರ್ತಕ್ಕಂಥ ನಾವುಗಳು ಮಾಡಲೇಬೇಕು ಹಾಗಾಗಿ ಅದು ಹಳವಡಂಬಡಿ ಕಾಲದ ಅಬ್ರಹಾಮನು ಮಾಡಿದನು ಹಾಗೆ ದಾವಿದನು ಮಾಡಿದನು ಹೀಗೆ ಅನೇಕ ಭಕ್ತರು ಅವರು ಕ್ರಿಯೆಯಲ್ಲಿ ಅವರು ನಂಬಿಕೆಯನ್ನ ತೋರ್ಪಡಿಸಿರುವಂಥದ್ದನ್ನು ನಾವು ಗುರುತಿಸ್ತಕ್ಕಂಥವರಾಗಿದ್ದೇವೆ ಹಾಗಾಗಿ ಅಲ್ಲಿ ಯಾಕೋಬನು ಬರಿತಾ ಇರುವಾಗ ಬರೀ ನಾವು ನಂಬಿಕೊಂಡು ದೆವ್ವಗಳು ಕೂಡ ನಂಬ್ತವೆ ಸ್ವಾಮಿಯನ್ನ ಆದ್ರೆ ದೆವ್ವಗಳು ನಂಬುವಂಥದ್ದು ಬೇರೆ ನಾವು ನಂಬುವಂಥದ್ದು ಬೇರೆ ಹಾಗಾಗಿ ನಾವು ಗಮನಿಸುವಾಗ ಹೊಸ ಈ ಒಂದು ಕ್ರಮವನ್ನ ದೇವರು ನಮಗೆ ಇಟ್ಟಿರುವಂಥದ್ದನ್ನ ನಾವು ನೀತಿವಂತರೂ ಹೇಳುವಂತ ಒಂದು ಸಂಗತಿಯನ್ನು ನಾವು ಗುರುತಿಸುವಾಗ ಅದು ನಮ್ಮಿಂದ ಅಲ್ಲ ಅದು ದೇವರಿಂದ ಮಾತ್ರವೇ ನಾವು ನೀತಿವಂತರೆಂಬುದಾಗಿ ನಿರ್ಣಯ ನಮಗೆ ಉಂಟಾಗಿದೆ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರವಾಗಿ ನಮಗೆ ನಿರ್ಣಯ ಉಂಟಾಗಿದೆ ಸೊ ನಿರ್ಣಯ ಉಂಟಾಗಿದೆ ನಾವು ನಿಜವಾದ ಕರ್ತನ ಮಕ್ಕಳಾಗಿರುವುದರಿಂದ ನಾವು ಆತನ ಮಾತಿಗೆ ನಾವು ವಿಧೇಯರಾಗಬೇಕು ವಿಧೇಯರಾಗುವಂತದ್ದಾಗಿದೆ ವಿಧೇಯರಾಗಿ ಆತನ ಮಾತುಗಳಿಗೆ ನೋಡಿ ಇಸ್ರಾಯೇಲ್ ಮಕ್ಕಳ ಒಂದು ಜೀವಿತದಲ್ಲಿ ತನ್ನ ಆಜ್ಞೆಗಳನ್ನ ಕೊಡ್ತಾ ಬರುವಾಗ ಹಳವಡಂಬಡಿ ಕಾಲದ ಭಕ್ತರಿಗೆ ತನ್ನ ವಿಧಿ ನಿಯಮಗಳನ್ನ ಕೊಡ್ತಾ ಬರುವಾಗ ಅವರು ಅದನ್ನ ಮಾಡಬೇಕಾಗಿತ್ತು ನಾವು ನಂಬಿಕೊಂಡು ಖಾಲಿ ಸುಮ್ಮನೆ ಇರುವುದಕ್ಕೋಸ್ಕರವಾಗಿ ದೇವರು ಹೇಳಿಲ್ಲ ಕ್ರಿಯೆಗಳಿದೆ ನಾವು ನಂಬಿದ ಮೇಲೆ ಕ್ರಿಯೆಗಳು ಪ್ರಾರಂಭ ಆಗ್ತವೆ ನಾವು ಯೇಸು ಸ್ವಾಮಿಯನ್ನು ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿಕೊಂಡ ತಕ್ಷಣ ನಾವು ನಮಗೆ ಪರಲೋಕದ ಆ ಒಂದು ಸಂಗತಿ ನಮಗೆ ಸ್ಪಷ್ಟವಾಗಿ ಅರ್ಥವಾದ ಮೇಲೆ ಈ ಲೋಕದಲ್ಲಿ ನಾವು ಏನ್ ಮಾಡ್ಬೇಕು ಯಾವ ಕ್ರಿಯೆಯನ್ನ ನಾವು ಮಾಡಬೇಕೆಂಬತಕ್ಕಂಥ ಸಂಗತಿಗಳು ನಮಗೆ ಅರ್ಥವಾಗುವಂತದ್ದಾಗಿದೆ ಅಂದ್ರೆ ನಂಬಿಕೆ ಮತ್ತು ಕ್ರಿಯೆಗಳು ಅದು ಒಟ್ಟಾಗಿ ಅದು ಹೋಗುವಂತ ಒಂದು ಕಾರ್ಯವಾಗಿದೆ ಅದಕ್ಕೆ ಯಾಕೋಬನು ಕ್ರಿಯೆಗಳಿಲ್ಲದ ನಂಬಿಕೆ ಸತ್ತದ್ದು ಎಂಬುದಾಗಿ ಆತನು ವಿವರಣೆ ಮಾಡತಕ್ಕಂಥವರಾಗಿದ್ದಾನೆ ಆದ್ರಿಂದ ನೀತಿವಂತರೆಂಬುದಾಗಿ ಅಬ್ರಹಾಮನು ಆತನು ಕರ್ತನ ಮೇಲಿಟ್ಟಿರ್ತಕ್ಕಂಥ ನಂಬಿಕೆಯಿಂದ ಮತ್ತು ಆತನು ಮಾಡಿರ್ತಕ್ಕಂಥ ಕ್ರಿಯೆ ಆದ್ದರಿಂದ ಅಂದರೆ ದೇವರ ಕ್ರಿಯೆ ಎಂಬುದಾಗಿ ಹೇಳುವಾಗ ಬೇರೆ ಏನು ಅಲ್ಲ ಕ್ರಿಯೆ ಎಂಬುದಾಗಿ ಹೇಳುವಾಗ ಕರ್ತನ ಮಾತನ್ನು ಕರ್ತನ ವಾಕ್ಯದ ಪ್ರಕಾರವಾಗಿ ನಾವು ಜೀವನ ಮಾಡತಕ್ಕಂಥ ಒಂದು ಕ್ರಮವಾಗಿದೆ ಅದು ಕ್ರಿಯೆ ಹಾಗಾಗಿ ಆ ಕ್ರಿಯೆಗೆ ಒಬ್ಬ ವಿಶ್ವಾಸಿಗಳಾಗಿರ್ತಕ್ಕಂಥ ನಾವುಗಳು ಒಳಪಡುವಂಥದ್ದಾಗಿದೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳುವಂತ ಒಂದು ಸಂಗತಿಯಾಗಿದೆ ಅದರಿಂದ ಇಲ್ಲಿ ನಾವು ನೋಡುವಾಗ ಹಾಗಾಗಿ ನೀತಿವಂತರು ಹೇಳತಕ್ಕಂಥ ಒಂದು ನಿರ್ಣಯ ನಮಗೆ ಉಂಟಾಗಿದೆ ಬಹಳ ನಾವು ಸಂತೋಷ ಪಡಬೇಕಾಗಿರ್ತಕ್ಕಂಥ ಒಂದು ಸಂಗತಿ ಇದೊಂದು
ಸುಲಭವಾಗಿರ್ತಕ್ಕಂತ ಸಂಗತಿಯಲ್ಲ. ಇವತ್ತು ನಾವು ಒಂದು ವೇಳೆ ನಾನೇನು ಒಂದು ವೇಳೆ ಕೋರ್ಟ್ಗಳಲ್ಲಿ ಹೋಗಿ ನೋಡಿದ್ರೆ ನಾನೇನು ತಪ್ಪು ಮಾಡಿಲ್ಲ ಎಂಬುದಾಗಿ, ಒಂದು ವೇಳೆ ತಪ್ಪು ಮಾಡಿ ಕೂಡ ನಿರಪರಾಧಿ ಎಂಬುದಾಗಿ ಅವರು ನೀತಿವಂತರು ಎಂಬುದಾಗಿ ಹೊರಗಡೆ ಬೀಳತಕ್ಕಂಥ ಸಂಗತಿ ಈ ಲೋಕದಲ್ಲಿ ನಾವು ಅದನ್ನು ಕಾಣ್ತೇವೆ. ಆದರೆ ಪರಲೋಕದ ದೃಷ್ಟಿಯಿಂದ ನಾವು ವಿಚಾರ ಮಾಡುವಾಗ ಒಬ್ಬನೂ ನೀತಿವಂತರಿಲ್ಲ, ದೇವರ ಸಾನ್ನಿಧ್ಯವನ್ನು ಅಪೇಕ್ಷೆ ಮಾಡ್ತಕ್ಕಂಥವರಿಲ್ಲ ಎಂಬುದಾಗಿ ನಾವು ನೋಡುತ್ತೇವೆ. ಆದರೆ ನಾವು ನೀತಿವಂತರಾಗಿರುವಂಥದ್ದು ಹೇಗೆ ಎಂಬುದಾಗಿ ನೋಡುವಾಗ ಅದು ನಮ್ಮ ತೀತರ ಪತ್ರಿಕೆಯಲ್ಲಿ ನಾವು ಧ್ಯಾನ ಮಾಡುವ ಪ್ರಕಾರವಾಗಿ ಯೇಸುಕ್ರಿಸ್ತನ ಕೃಪೆಯಿಂದ ನಾವು ನೀತಿವಂತರಾಗಿದ್ದೇವೆ, ಕೃಪೆಯಿಂದ ನಾವು ನೀತಿವಂತರಾಗಿದ್ದೇವೆ. ಸೊ ಹಾಗಾಗಿ ಆ ನೀತಿವಂತಿಕೆ ನಮ್ಮಲ್ಲಿ ಆ ಕರ್ತನಾದ ಯೇಸು ಕ್ರಿಸ್ತನು ನಮಗೆ ಕೊಟ್ಟಿರುವುದರಿಂದ ನಾವು ಆತನಿಗೆ ಎಷ್ಟು ಸ್ತೋತ್ರ ಮಾಡಿದ್ರು ಕಡಿಮೆ. ಯಾಕೆಂದ್ರೆ ನೀತಿವಂತರು ಎಂಬುದಾಗಿ ಹೇಳುವಂತ ಒಂದು ಪದವಿ ನಮಗೆ ಸಿಕ್ಕಿದೆ. ಯಾಕಂದ್ರೆ ನಾವು ಪಾಪಿಗಳು, ನಮ್ಮ ಆಲೋಚನೆಗಳು ಪಾಪದ್ದಾಗಿದೆ, ನಮ್ಮ ರಕ್ತ ಪಾಪದಿಂದ ಇರತಕ್ಕಂಥದ್ದಾಗಿದೆ. ಆದ್ರೆ ನಮಗೆ ಬಿಡುಗಡೆ ಕೊಟ್ಟು, ರಕ್ಷಣೆ ಕೊಟ್ಟು ನಮ್ಮನ್ನ ಆತನು ನೀತಿವಂತರನ್ನಾಗಿ ನಿರ್ಣಯ ಮಾಡಿದಾನೆ ಎಂಬುದಾಗಿ ನೋಡುತ್ತೇವೆ. ಮತ್ತು ದೇವರ ಉಚಿತಾರ್ಥವಾಗಿರ್ತಕ್ಕಂತ ಕೃಪೆಯಿಂದ ನಮಗೆ ಅದು ಸಿಕ್ಕಿದೆ. ಮತ್ತು ಕ್ರಿಸ್ತ ಯೇಸುವಿನಿಂದ ಪಾಪ ವಿಮೋಚನೆ ಮೂಲಕವಾಗಿ ಆಗುವುದು ಎಂಬುದಾಗಿ, ಕ್ರಿಸ್ತ ವಿಮೋಚನೆ ಕ್ರಿಸ್ತನಿಂದಾದ ಪಾಪ ವಿಮೋಚನೆ ಮೂಲಕ ಆಗುವುದು ನೋಡ್ರಿ. ಅಲ್ಲಿ ನಾವು ಗಮನಿಸುವಾಗ ಇವತ್ತು ನೀತಿವಂತರಾಗಿದೆ ಎಂಬುದಾಗಿ ಹೇಳುವಾಗ ಪಾಪದ ವಿಮೋಚನೆ ಆದವರು ನಾವಾಗಿದ್ದೇವೆ. ಸೊ ಪಾಪದ ವಿಮೋಚನೆ ಆದವರು ಮಾತ್ರವೇ ನೀತಿವಂತರು ಎಂಬುದಾಗಿ ಕರೆಸಲ್ಪಟ್ಟಿರ್ತಕ್ಕಂಥದ್ದಾಗಿದೆ. ಯಾಕಂದ್ರೆ ಕೃಪೆ, ಆತನ ಕೃಪೆಯಿಂದ ನಮ್ಮ ನಾವು ಒಳ್ಳೇದಾಗಿ ಜೀವಿಸಿದ್ದೇವೆ, ನಮ್ದೆಲ್ಲ ಒಳ್ಳೇದಿದೆ ಎಂಬುದಾಗಿ ಅದರಿಂದ ನಾವು ನೀತಿವಂತರಾಗಿದ್ದೇವೆ ಎಂಬುದಾಗಿ ಅರ್ಥ ಅಲ್ಲ. ಆತನ ಕೃಪೆಯಿಂದ ನಾವು ನೀತಿವಂತರಾಗಿದ್ದೇವೆ ಅಂತಕ್ಕಂಥ ಒಂದು ಸಂಗತಿಯನ್ನ ನಾವಿಲ್ಲಿ ಗಮನಿಸತಕ್ಕಂಥವರಾಗಿದ್ದೇವೆ. ಪಾಪ ವಿಮೋಚನೆ ಮೂಲಕವಾಗಿ ನೋಡಿ, ಅಲ್ಲಿ ನಾವಲ್ಲಿ ಗಮನಿಸುವಾಗ ಪಾಪ ವಿಮೋಚನೆ ಅದೇ ಮೂರನೇ ಅಧ್ಯಾಯದ 24ನೇ ವಚನವನ್ನು ನಾವು ಗಮನಿಸುವಾಗ ಯೇಸುವಿನಿಂದಾದ ಪಾಪ ವಿಮೋಚನೆ ಮೂಲಕವಾಗಿ ಆಗುವುದು. ಹಾಗಾಗಿ ಇದು ಸ್ಪಷ್ಟವಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೀವಿ ಪಾಪ ವಿಮೋಚನೆ. ಅದನ್ನೇ 1 ತಿಮೊಥೆ ಪತ್ರಿಕೆ 2:6 ನಾವು ನೋಡ್ತೇವೆ. 1 ತಿಮೊಥೆ 2:6 ಆತನು ಎಲ್ಲರ ವಿಮೋಚನಾರ್ಥವಾಗಿ ತನ್ನನ್ನು ಒಪ್ಪಿಸಿ ಬಿಟ್ಟನು ಎಂಬುದಾಗಿ ನೋಡುತ್ತೇವೆ. ಎಲ್ಲರ ವಿಮೋಚನಾರ್ಥವಾಗಿ ಕರ್ತನಾದ ಯೇಸು ಕ್ರಿಸ್ತನು ಅಲ್ಲಿ ತನ್ನ ಪ್ರಾಣವನ್ನ ಕೊಟ್ಟಿರತಕ್ಕಂತ ಒಂದು ಸಂಗತಿ. ಎಫೆಸ ಪತ್ರಿಕೆ 1:7 ನೋಡುವಾಗ ಈತನು ನಮಗೋಸ್ಕರ ತನ್ನ ರಕ್ತವನ್ನು ಸುರಿಸಿದ್ದರಿಂದ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆಯಾಯಿತು. ಇದು ದೇವರ ಕೃಪಾತಿಶಯವೇ. ಅದರಿಂದ ನಾವು ಬಿಡುಗಡೆಯಾದದ್ದು ದೇವರ ಕೃಪಾತಿಶಯದಿಂದ ಎನ್ನುವುದನ್ನು ನಾವು ಮರೆಯಬಾರದು. ಮತ್ತು ಕೊಲೊಸೆ ಪತ್ರಿಕೆ 1:14 ಕೂಡ ಮಾತಾಡ್ತದೆ. ಕೊಲೊಸೆ ಪತ್ರಿಕೆ 1:14 ಆ ಕುಮಾರನಲ್ಲಿ ನಮ್ಮ ಪಾಪಗಳು ಪರಿಹಾರವಾಗಿ ನಮಗೆ ಬಿಡುಗಡೆಯಾಯಿತು. ಆ ಕುಮಾರದಲ್ಲಿ ನಮ್ಮ ಪಾಪಗಳು ಪರಿಹಾರವಾಗಿ ನಮಗೆ ಬಿಡುಗಡೆಯಾಯಿತು. ಇವತ್ತು ಎಷ್ಟೋ ಜನರು ನಮಗೆ ರೋಗ ಪರಿಹಾರ ಆಗ್ಬೇಕು ಅಥವಾ ಬೇರೆ ಬೇರೆ ವಿಷಯಗಳಿಂದ ಬಿಡುಗಡೆ ಸಿಗಬೇಕು, ಆರ್ಥಿಕವಾಗಿ ಬಿಡುಗಡೆ ಸಿಗಬೇಕು ಎಂಬುದಾಗಿ ಅನೇಕರು ಅಪೇಕ್ಷೆ ಪಡ್ತಾರೆ. ಆದ್ರೆ ಒಬ್ಬ ವಿಶ್ವಾಸಿಯು ಅಥವಾ ಒಬ್ಬ ಮನುಷ್ಯನು ಆತನಿಗೆ ಪಾಪ ಪರಿಹಾರ ಆಗ್ಬೇಕು. ಆ ಪಾಪ ಪರಿಹಾರದ ಅನುಭವದಲ್ಲಿ ಆತನು ನಾನೊಬ್ಬ ಕ್ರಿಸ್ತನಲ್ಲಿ ಅಥವಾ ದೇವರಲ್ಲಿ ನಾನು ನೀತಿವಂತನಾಗಿದ್ದೇನೆ ಹೇಳ್ತಕ್ಕಂತ ಒಂದು ಸಂಗತಿ ಅರ್ಥ ಮಾಡಿಕೊಳ್ಳುವಂಥದ್ದಾಗಿದೆ. ಅದರಿಂದ ರೋಗ ಬಿಡುಗಡೆ ಅಥವಾ ಇತ್ಯಾದಿ ಬೇರೆ ಲೋಕಕ್ಕೆ ಸಂಬಂಧಪಟ್ಟಿರತಕ್ಕಂತ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಬಿಡುಗಡೆ, ಅದರ ಕುರಿತಾಗಿ ಅನೇಕರು ತಲೆ ಕೆಡಿಸಿಕೊಳ್ತಾರೆ. ಆದ್ರೆ ಕರ್ತನ ಭಕ್ತರಾಗಿ ನಾವುಗಳು ಅರ್ಥ ಮಾಡಿಕೊಂಡಿರತಕ್ಕಂಥ ಸಂಗತಿ, ಆ ಕುಮಾರದಲ್ಲಿ ನಮ್ಮ ಪಾಪಗಳು ಪರಿಹಾರವಾಗಿ ನಮಗೆ ಬಿಡುಗಡೆಯಾಗಿದೆ. ಇವತ್ತು ನಮ್ಮ ಪಾಪಗಳು ಬಿಡುಗಡೆಯಾಗಿದೆ, ಪರಿಹಾರವಾಗಿದೆ ಹೇಳುವಂತ ಕಡಾಖಂಡಿತವಾಗಿರ್ತಕ್ಕಂಥ ಖಚಿತತ್ವ ನಮಗೆ ಇದೆ. ಆ ಖಚಿತತ್ವದೊಂದಿಗೆ ನಾವು ಜೀವಿಸುತ್ತಾ ಇದ್ದೇವೆ. ಆದ್ದರಿಂದ ನಾವು ಕರ್ತನಲ್ಲಿ ನಾವು ನೀತಿವಂತರಾಗಿದ್ದೇವೆ. ಆತನ ಕೃಪೆಯಿಂದಾಗಿ ನಾವು ನೀತಿವಂತರಾಗಿದ್ದೇವೆ. ಯಾಕೋಬರ ಪತ್ರಿಕೆಯಲ್ಲಿ ತಿಳಿಸಲ್ಪಟ್ಟ ಪ್ರಕಾರವಾಗಿ ಕ್ರಿಯೆಯುಳ್ಳ ನಂಬಿಕೆ, ನಾವು ವಿಶ್ವಾಸಿಗಳಾದ ಮೇಲೆ ಕರ್ತನ ಭಕ್ತರಾದ ಮೇಲೆ ನಮಗೆ ಕ್ರಿಯೆ ಇದ್ದೇ ಇದೆ. ಕ್ರಿಯೆ ಎಂಬುದಾಗಿ ಹೇಳುವಾಗ ದೇವರ ವಾಕ್ಯ, ದೇವರು ನಮಗೆ ತಿಳಿಸಿರ್ತಕ್ಕಂತ ವಾಕ್ಯಕ್ಕೆ ಅನುಸಾರವಾಗಿ ಜೀವಿತವನ್ನ ನಾವು ಮಾಡಬೇಕೆಂಬುದು ದೇವರ ಉದ್ದೇಶವಾಗಿದೆ. ಅದೇ ಕ್ರಿಯೆ ಆಗಿದೆ. ಅದೇ ಹಳೆಯೊಡಂಬಡಿಕೆ ಕಾಲದ ಭಕ್ತರಿಂದಲೂ ದೇವರು ಕೇಳಿರುವಂಥದ್ದು, ಅಬ್ರಾಹಾಮನು ಕೂಡ ಅದೇ ರೀತಿಯಾಗಿ ಕ್ರಿಯೆಯನ್ನು ವ್ಯಕ್ತಪಡಿಸಿರುವಂಥದ್ದು. ಹಾಗಾಗಿ ನಾವು ನೋಡುವಾಗ ಅಂದ್ರೆ ಪ್ರಾಕ್ಟಿಕ್ ಬರೀ ಥಿಯರಿ ಅಲ್ಲ, ಪ್ರಾಕ್ಟಿಕಲ್ ಆಗಿ ಕೂಡ ಪ್ರಾಯೋಗಿಕವಾಗಿರ್ತಕ್ಕಂಥ ಜೀವಿತದಲ್ಲಿ ನಮ್ಮ ನಂಬಿಕೆಯ ಜೀವಿತ ಹೋಗುವಂಥದ್ದು ಎಂಬುದಾಗಿ ಯಾಕೋಬನಲ್ಲಿ ಸ್ಪಷ್ಟಪಡಿಸ್ತಾ ಇರುವುದಾಗಿ ನಾವು ಕಾಣುತ್ತೇವೆ. ಅದು ರಕ್ಷಣೆ ಹೊಂದುವುದಕ್ಕಾಗಿ ನಾವು ನಂಬಬೇಕು, ಪಾಪ ಪರಿಹಾರ ಹೊಂದಬೇಕು, ನಮ್ಮ ಹೃದಯದಲ್ಲಿ ಕರ್ತನಾದ ಯೇಸು ಕ್ರಿಸ್ತನನ್ನ ನಾವು ಅಂಗೀಕಾರ ಮಾಡಿಕೊಳ್ಳುವಂಥದ್ದು ಅದು ಮೊದಲನೇ ಹೆಜ್ಜೆ ಆಗಿದೆ. ಅದರ ಜೊತೆಗೆ ನಾವು ಏನಾಗಿದ್ದೇವೆ, ಅದರ ಆ ಹಂತದಲ್ಲಿ
ನಮ್ಮ ಕ್ರಿಯೆಗಳು ಪ್ರಾರಂಭವಾಗುವಂತದ್ದಾಗಿದೆ ದೇವರ ವಾಕ್ಯದ ತಳಹದಿಯ ಮೇಲೆ. ಸೊ ಹಾಗಾಗಿ ಇಲ್ಲಿ ಸ್ಪಷ್ಟವಾಗಿ ನಾವು ಕಾಣುವಂಥದ್ದು ಉಚಿತಾರ್ಥವಾಗಿರ್ತಕ್ಕಂಥ ಕೃಪೆಯಿಂದ ನಮಗೆ ಪಾಪದ ಪರಿಹಾರ ಆಗಿದೆ. ಉಚಿತಾರ್ಥವಾಗಿರ್ತಕ್ಕಂಥ ಪೀತರ ಪತ್ರಿಕೆಯಲ್ಲಿ ನೋಡುವ ಹಾಗೆ ನಮಗೆ ಉಚಿತಾರ್ಥವಾಗಿ ನಾವು ನೀತಿವಂತರು ಆಗಿದ್ದೇವೆ ಹೇಳುವಂತ ಒಂದು ಸಂಗತಿಯನ್ನ ನಾವಿಲ್ಲಿ ಗುರುತಿಸ್ತಕ್ಕಂಥವರಾಗಿದ್ದೇವೆ. 25ನೇ ವಚನಕ್ಕೆ ನಾವು ಬರುವಾಗ ಈತನು ತನ್ನ ರಕ್ತವನ್ನು ಸುರಿಸಿ ನಂಬಿಕೆಯಿದ್ದವರಿಗಾಗಿ ಕೃಪಾಧಾರವಾಗಬೇಕೆಂದು ದೇವರು ಈತನನ್ನ ಮುಂದಿಟ್ಟನು. ಈತನು ತನ್ನ ರಕ್ತವನ್ನು ಸುರಿಸಿ, ಇಲ್ಲಿ ನಾವು ಗಮನಿಸ್ತಾ ಬರುವಾಗ ಕರ್ತನಾದ ಯೇಸು ಕ್ರಿಸ್ತನು ಸ್ವಂತ ರಕ್ತವನ್ನ ಆತನು ಸುರಿಸಿರುವುದು. ನಾವು ಹಳವಡಂಬಡಿ ಕಾಲಕ್ಕೆ ಹೋಗುವುದಾದ್ರೆ ಹಳವಡಂಬಡಿ ಕಾಲದ ಯಾಜಕಾಂಡ ಪುಸ್ತಕ 16ನೇ ಅಧ್ಯಾಯದ 11ನೇ ವಚನವನ್ನು ನಾವು ಗಮನಿಸುವಾಗ, ಯಾಜಕಾಂಡ ಪುಸ್ತಕ 16ನೇ ಅಧ್ಯಾಯದ 11ನೇ ವಚನ ಗಮನಿಸುವಾಗ, ಆರೋನನು ತನಗೋಸ್ಕರವಾಗಿ ದೋಷ ಪರಿಹಾರ ಯಜ್ಞ ಊರಿಗಳನ್ನು ಸಮರ್ಪಿಸಿ ತನಗೋಸ್ಕರವೂ ತನ್ನ ಮನೆತನದವರಿಗೋಸ್ಕರವೂ ಅವನು ಮನೆತನಿಗೋಸ್ಕರವೂ ದೋಷ ಪರಿಹಾರವನ್ನ ಮಾಡಬೇಕು. ತನಗೋಸ್ಕರ ತನ್ನ ಮನೆತನದಿಗೋಸ್ಕರ 16ನೇ ಅಧ್ಯಾಯದ 11ನೇ ವಚನ. ಅದೇ ಯಾಜಕಾಂಡ 16ನೇ ಅಧ್ಯಾಯದ 15ನೇ ವಚನದಲ್ಲಿ ತರುವಾಯ ಜನರಿಗೋಸ್ಕರವಾಗಿ ಅವನು ದೋಷ ಪರಿಹಾರಕ ಯಜ್ಞಕ್ಕೆ ಹೋತವನ್ನ ಒದಿಸಬೇಕು ಎಂಬುದಾಗಿ ನೋಡ್ತೇವೆ. ಅಂದ್ರೆ ಅದರ ರಕ್ತವನ್ನ ಅವನು ಅರ್ಪಿಸಿದ ಕೃಪಾಸನದ ಮೇಲೆ ಚಿಮುಕಿಸಬೇಕೆಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಆದರೆ ಕರ್ತನಾದ ಯೇಸು ಕ್ರಿಸ್ತನು ಸ್ವಂತ ರಕ್ತವನ್ನ, ಆ ಯಾಜಕರು ಅಲ್ಲಿ ಹೂತಗಳ ರಕ್ತವನ್ನ ಅವರು ತೆಗೆದುಕೊಂಡರು. ಆದರೆ ಕರ್ತನಾದ ಯೇಸು ಕ್ರಿಸ್ತನು ಸ್ವಂತ ರಕ್ತ. ಕೊಲೊಸ್ಸೆ ಪತ್ರಕ್ಕೆ 1ನೇ ಅಧ್ಯಾಯದ 20ನೇ ವಚನ ಹೀಗೆ ಮಾತಾಡ್ತದೆ. ಕೊಲೊಸ್ಸೆ ಪತ್ರಕ್ಕೆ 1ನೇ ಅಧ್ಯಾಯದ 20ನೇ ವಚನ, ಆತನು ಶಿಲುಬೆಯ ಮೇಲೆ ಸುರಿಸಿದ ರಕ್ತದಿಂದ ತಾನು ಸಮಾಧಾನವನ್ನುಂಟು ಮಾಡಿ ಭೂಪರ ಲೋಕಗಳಲ್ಲಿರುವ ಸಮಸ್ತವನ್ನು ಆತನ ಮೂಲಕ ತನಗೆ ಸಂಧಾನ ಮಾಡಿಕೊಳ್ಳಬೇಕೆಂದು ನಿಷ್ಕರ್ಷೆ ಮಾಡಿದನು. ಇಲ್ಲಿ ನಾವು ನೋಡುವಾಗ ನಂಬಿಕೆಯಿದ್ದವರಿಗೆ ಕೃಪಾಧಾರವಾಗಿದ್ದು ದೇವರು ಆತನನ್ನ ಮುಂದಿಟ್ಟನೆಂಬುದಾಗಿ ನೋಡುತ್ತೇವೆ. ಶಿಲುಬೆ ಮೇಲೆ ಸುರಿಸಿದ ರಕ್ತದ ತಾನು ಸಮಾಧಾನವನ್ನುಂಟು ಮಾಡಿ, ಅವನಲ್ಲಿ ಒಂದು ಸಮಾಧಾನ ಏರ್ಪಟ್ಟಿರುವಂತದನ್ನ ನಾವು ಗಮನಿಸುತ್ತೇವೆ. ಪರಲೋಕಕ್ಕೂ ಮತ್ತು ಭೂಲೋಕಕ್ಕೂ ಒಂದು ಸಮಾಧಾನ ಏರ್ಪಟ್ಟಿರುವಂತದ್ದು ಕ್ರಿಸ್ತನ ರಕ್ತದಿಂದಾಗಿ ಎಂಬುದಾಗಿ ನಾವು ನೋಡುತ್ತೇವೆ. ಕ್ರಿಸ್ತನ ರಕ್ತದಿಂದ ಭೂಲೋಕಕ್ಕೂ ಪರಲೋಕಕ್ಕೂ ಸಮಾಧಾನವು ಏರ್ಪಾಟಾಗಿದೆ ಎಂಬುದಾಗಿ ನಾವಲ್ಲಿ ಗಮನಿಸತಕ್ಕಂಥವರಾಗಿದ್ದೇವೆ. ಆದ್ದರಿಂದ ಕೃಪಾಧಾರವಾಗಬೇಕೆಂದು ದೇವರು ಈತನನ್ನ ಮುಂದಿಟ್ಟನು ಹೇಳುವಂತ ಒಂದು ಸಂಗತಿಯನ್ನ ನಾವು ಗಮನಿಸತಕ್ಕಂಥವರಾಗಿದ್ದೇವೆ. ಯಾಕೆಂದರೆ ನಮ್ಮ ಪಾಪಗಳು ಪರಿಹಾರವಾಗಿರ್ತಕ್ಕಂತ ಒಂದು ಸಂಗತಿ ಕ್ರಿಸ್ತನ ರಕ್ತ, ಸ್ವಂತ ರಕ್ತ ತೆಗೆದುಕೊಂಡ ಆತನು, ಆತನ ಸ್ವಂತ ರಕ್ತದಿಂದ. ಹಳವಡಂಬಡಿಕೆಯ ಯಾಜಕರ ಹಾಗೆ ಆತನು ಹೋತಗಳ ರಕ್ತವನ್ನ ತೆಗೆದುಕೊಳ್ಳಲಿಲ್ಲ, ಸ್ವಂತ ರಕ್ತವನ್ನು ಆತನು ನಮಗೋಸ್ಕರವಾಗಿ ಸಮರ್ಪಿಸಿದನು ಎಂಬುದಾಗಿ ನಾವು ನೋಡ್ತೇವೆ. ನಮಗೋಸ್ಕರ ಮಾತ್ರ ಅಲ್ಲ, 1ನೇ ಯೋಹಾನ ಪತ್ರಿಕೆ 2ನೇ ಅಧ್ಯಾಯದ 2ನೇ ವಚನದ ಕೆಳಭಾಗದಲ್ಲಿ ನಾವು ನೋಡುತ್ತೇವೆ. 1ನೇ ಯೋಹಾನ 2ನೇ ಅಧ್ಯಾಯದ 2ನೇ ವಚನದ ಕೆಳಭಾಗದಲ್ಲಿ ನಮ್ಮ ಪಾಪ ಮಾತ್ರ ಅಲ್ಲದೆ ಸಮಸ್ತ ಲೋಕದ ಪಾಪವನ್ನ ಪರಿಹಾರ ಮಾಡಿ. ಸಮಸ್ತ ಲೋಕ ನೋಡ್ರಿ, ಸಮಸ್ತ ಲೋಕದ ಪಾಪದ ಪರಿಹಾರಾರ್ಥವಾಗಿ ಕ್ರಿಸ್ತನು ಸ್ವಂತ ರಕ್ತವನ್ನ ಅರ್ಪಿಸಿರುವಂತದ್ದಾಗಿದೆ ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಹಾಗಾಗಿ ಎಂಥ ಒಂದು ಪ್ರೀತಿ ಮನುಷ್ಯರ ಮೇಲೆ ಅಥವಾ ನಮ್ಮ ಮೇಲೆ ದೇವರು ಇಟ್ಟಿದ್ದಾನೆ ಹೇಳುವಂತ ಒಂದು ಸಂಗತಿಯನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಇದು ಸಣ್ಣ ವಿಷಯವಾಗಿ ನಮಗೆ ಒಂದು ವೇಳೆ ನಾವು ಅಂದುಕೊಳ್ಳದೆ, ಯಾಕೆಂದರೆ ದೇವರು ಈ ಲೋಕದಲ್ಲಿ ಆತನು ಕರ್ತನಾದ ಯೇಸು ಕ್ರಿಸ್ತನಾಗಿ ಲೋಕದಲ್ಲಿ ಕಾಣಿಸಿಕೊಂಡು ಪರಿಶುದ್ಧವಾಗಿರ್ತಕ್ಕಂಥ ತನ್ನ ರಕ್ತವನ್ನ ಅರ್ಪಿಸಿದ್ದರಿಂದ ಇವತ್ತು ನಾವು ದೇವರ ಮಕ್ಕಳಾಗಿದ್ದೇವೆ. ಹಾಗಾಗಿ ಈ ಒಂದು ಮಹಾಭಾಗ್ಯ ನಮಗೆ ಸಿಕ್ಕಿರುವಂತದನ್ನ ನಾವು ಗುರುತಿಸ್ತಕ್ಕಂಥವರಾಗಿದ್ದೇವೆ. ಬೇರಾದ್ರಿಂದ ಸತ್ಯವೇದದಲ್ಲಿ ಸ್ಪಷ್ಟವಾಗಿ ನಾವು ಕಾಣುವಂತ ಒಂದು ಸಂಗತಿ ಇಲ್ಲಿ, ಈತನು ತನ್ನ ರಕ್ತವನ್ನು ಸುರಿಸಿ ನಂಬಿಕೆಯಿದ್ದವರಿಗೆ ಕೃಪಾಧಾರವಾಗಬೇಕೆಂದು ದೇವರು ಈತನನ್ನ ಮುಂದಿಟ್ಟನು. ಇಲ್ಲಿ ನಾವು ಇವತ್ತು ನಂಬಿಕೆಯಿದ್ದವರು ನಾವಾಗಿದ್ದೇವೆ. ಈ ಪ್ರಪಂಚದಲ್ಲಿ ಎಷ್ಟೋ ಜನರು ಈ ಸತ್ಯವನ್ನ ಅರ್ಥ ಮಾಡಿಕೊಳ್ಳದೆ ತಿಳ್ಕೊಳ್ಳದೆ ಇರತಕ್ಕಂಥವರಾಗಿದ್ದಾರೆ. ಆದರೆ ಆತನು ಮನುಷ್ಯರ ಮೇಲೆ ಎಷ್ಟು ಪ್ರೀತಿಯನ್ನು ಆತನು ಇಟ್ಟಿದ್ದಾನೆ ಅದನ್ನೇ ಯೋಹಾನನು 1ನೇ ಯೋಹಾನ ಪತ್ರಿಕೆ 4ನೇ ಅಧ್ಯಾಯದ 10ನೇ ವಚನ ನಾವು ನೋಡುತ್ತೇವೆ. ಯೋಹಾನ 4ನೇ ಅಧ್ಯಾಯದ 10ನೇ ವಚನದಲ್ಲಿ ಹೀಗೆ ನಾವು ನೋಡುತ್ತೇವೆ, ನಾವು ದೇವರನ್ನು ಪ್ರೀತಿಸಿದ್ರಿಂದ ಅಲ್ಲ, ಆತನು ನಮ್ಮನ್ನ ಪ್ರೀತಿಸಿ ನಮ್ಮ ಪಾಪ ನಿವಾರಣಾರ್ಥವಾಗಿ ತನ್ನ ಮಗನನ್ನ ಕಳಿಸಿಕೊಟ್ಟಿದ್ರಲ್ಲಿಯೇ ಪ್ರೀತಿಯ ನಿಜ ಗುಣವು ತೋರಿ ಬರುತ್ತದೆ. ನಾವು ದೇವರನ್ನ ಪ್ರೀತಿಸಿದ್ರಿಂದ ಅಲ್ಲ, ದೇವರು ನಮ್ಮನ್ನ ಪ್ರೀತಿಸಿದ
ಒಂದು ಪಾಪದ ಪರಿಹಾರದ ಅನುಭವ ನಮಗಿದೆ. ಪಾಪ ಪರಿಹಾರ ಆತನು ಮಾಡಿದ್ದಾನೆ ಹೇಳುವಂತ ಒಂದು ಸತ್ಯವನ್ನ ನಾವು ನೋಡತಕ್ಕಂಥವರಾಗಿದ್ದೇವೆ. ಮತ್ತು 26ನೇ ವಚನದಲ್ಲಿ ನಾವು ಒಂದು ಸಂಗತಿಯನ್ನು ನೋಡ್ತೇವೆ. ಅಲ್ಲಿ 26ನೇ ವಚನ, ರೋಮಾಪುರ ಪತ್ರಿಕೆಯನ್ನು 3ನೇ ಅಧ್ಯಾಯದ 26ನೇ ವಚನ, ದೇವರು ಹಿಂದಿನ ಕಾಲದ ಪಾಪಗಳನ್ನು ದಂಡಿಸದೆ ಸಹಿಸಿಕೊಂಡಿರಲಾಗಿ ತನ್ನ ನೀತಿಯನ್ನು ಈಗಿನ ಕಾಲದಲ್ಲಿ ಹೀಗೆ ತೋರಿಸಿ ತಾನು ನೀತಿ ಸ್ವರೂಪನನ್ನಾಗಿಯೂ ಯೇಸುವಿನಲ್ಲಿ ನಂಬಿಕೆ ಇಡುವವರನ್ನು ನೀತಿವಂತನೆಂದು ನಡೆಸುವನಾಗಿಯೂ ಕಾಣಿಸಿಕೊಂಡಿದ್ದಾನೆ. ನಾವು ನೋಡುವಾಗ ದೇವರು ಹಿಂದಿನ ಕಾಲದ ಪಾಪಗಳನ್ನು ದಂಡಿಸದೆ, ಹಿಂದಿನ ಕಾಲದ ಪಾಪಗಳು ನಾವು ಗಮನಿಸ್ತಾ ಬರುವಾಗ ಹಿಂದಿನ ಕಾಲದ ಪಾಪಗಳು ಅದು ರೋಮಾಪುರ ಪತ್ರಿಕೆಯಲ್ಲಿ ನಾವು 5ನೇ ಅಧ್ಯಾಯದ 13ನೇ ವಚನದಲ್ಲಿ ಹೀಗೆ ನೋಡುತ್ತೇವೆ. ರೋಮಾಪುರ ಪತ್ರಿಕೆ 5ನೇ ಅಧ್ಯಾಯದ 13ನೇ ವಚನದಲ್ಲಿ ಧರ್ಮಶಾಸ್ತ್ರ ಉಂಟಾಗುವುದಕ್ಕೆ ಮುಂಚಿತವಾಗಿ ಪಾಪವು ಲೋಕದಲ್ಲಿತ್ತು, ಆದರೆ ಧರ್ಮಶಾಸ್ತ್ರ ಇಲ್ಲದಿರುವಾಗ ಪಾಪವು ಲೆಕ್ಕಕ್ಕೆ ಬರುವುದಿಲ್ಲ. ಆದರೂ ಆದಾಮನ ಕಾಲದಿಂದ ಮೋಶೆಯ ಕಾಲದವರೆಗೆ ಮರಣದ ಆಳ್ವಿಕೆ ನಡೆಯುತ್ತಾ ಇತ್ತು. ನಾವಲ್ಲಿ ಗಮನಿಸ್ತೇವೆ, ಅಲ್ಲಿ ಮರಣ ಧರ್ಮಶಾಸ್ತ್ರ ಇಲ್ಲದಿರುವಾಗ ಲೆಕ್ಕಕ್ಕೆ ಬರುವುದಿಲ್ಲ ಪಾಪ ಎಂಬುದಾಗಿ. ಆದರೆ ಆದರೂ ಮೋಶೆಯ ಕಾಲದಿಂದಲೂ ನಾವಲ್ಲಿ ಗಮನಿಸ್ತಾ ಬರುವಾಗ ಅಲ್ಲಿ ಹಳೆಯ ಕಾಲದಿಂದಲೂ ಅದು ಪಾಪವು ಪಾಪ ಮರಣದ ಆಳ್ವಿಕೆ ನಡೀತಲೇ ಇತ್ತು ಎಂಬುದಾಗಿ ನೋಡುತ್ತೇವೆ. ಅಂದರೆ ದೇವರ ವಾಕ್ಯ ಸ್ಪಷ್ಟಪಡಿಸುವಂಥದ್ದು ಎಲ್ಲಾ ಮನುಷ್ಯರು ಪಾಪಿಗಳಾಗಿಯೇ ಇರುವಂತ ಒಂದು ಸ್ಪಷ್ಟತೆಯನ್ನು ನಾವಲ್ಲಿ ಗುರುತಿಸತಕ್ಕಂಥವರಾಗಿದ್ದೇವೆ. ಮತ್ತು ಅಲ್ಲಿ ದೇವರು ಎಲ್ಲ 26ನೇ ವಚನದಲ್ಲಿ ನಾವು ನೋಡುವಾಗ ಹಿಂದಿನ ಕಾಲದ ಪಾಪಗಳನ್ನು ದಂಡಿಸದೆ ಸಹಿಸಿಕೊಂಡಿರಲಾಗಿ, ನಾವಲ್ಲಿ ಗಮನಿಸುವಾಗ ಹಿಂದಿನ ಕಾಲದ ಪಾಪಗಳನ್ನ ಆತನು ದಂಡಿಸದೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಅಂದರೆ ನಾವು ನೋಡುವಾಗ ಆತನು ಶಿಕ್ಷಿಸದೆ ಎಂಬುದಾಗಿ ಬರೆಯಲ್ಪಟ್ಟಿರುವುದಂತಹ ಸಂಗತಿಯನ್ನು ನಾವು ಗುರುತಿಸ್ತಕ್ಕಂಥವರಾಗಿದ್ದೇವೆ. ದೇವರು ಯಾವಾಗಲೂ ಮಹಾ ಕರುಣಾಮಯಿ ಆಗಿರುವಂತವನಾಗಿದ್ದಾನೆ. ಅಳವಡಂಬಡಿ ಕಾಲವನ್ನು ಕೂಡ ನಾವು ನೋಡುವಾಗ ಎರಡು ಪೂರ್ವಕಾಲ ವೃತ್ತಾಂತ 36ನೇ ಅಧ್ಯಾಯದ 15ನೇ ವಚನ, ಎರಡು ಪೂರ್ವಕಾಲ ವೃತ್ತಾಂತ 36ನೇ ಅಧ್ಯಾಯದ 15ನೇ ವಚನ, ಅವರ ಪಿತೃಗಳ ದೇವರಾದ ಯೆಹೋವನು ತನ್ನ ಪ್ರಜೆಯ ನಿವಾಸ ಸ್ಥಾನವನ್ನು ಕನಿಕರಿಸಿ ಸಾವಕಾಶ ಮಾಡದೆ ತನ್ನ ದೂತರ ಮುಖಾಂತರವಾಗಿ ಅವರನ್ನು ಎಚ್ಚರಿಸುತ್ತಾ ಇದ್ದರು ಅವರು ದೇವ ಪ್ರೇಷಿತರನ್ನ ಗೇಲಿ ಮಾಡಿದರು ಎಂಬುದಾಗಿ ನೋಡುತ್ತೆ. ದೇವರು ತನ್ನ ಪ್ರಜೆಯನ್ನ ನಿವಾಸ ಸ್ಥಾನವನ್ನ ಕನಿಕರಿಸಿ ಸಾವಕಾಶ ಮಾಡದೆ ತನ್ನ ದೂತರ ಮುಖಾಂತರವಾಗಿ ಎಚ್ಚರಿಸ್ತಾ ಇದ್ದರು ಎಂಬುದು. ತನ್ನ ಭಕ್ತರನ್ನ ಆತನು ಎಚ್ಚರಿಸತಕ್ಕಂಥ, ಇವತ್ತು ನಮ್ಮನ್ನು ಕೂಡ ಆತನು ಎಚ್ಚರಿಸತಕ್ಕಂಥವನಾಗಿದ್ದಾನೆ ತನ್ನ ವಾಕ್ಯದ ಮುಖಾಂತರವಾಗಿ. ಹಾಗಾಗಿ ತನ್ನ ವಾಕ್ಯದ ಮುಖಾಂತರವಾಗಿ ನಮ್ಮನ್ನು ಎಚ್ಚರಿಸತಕ್ಕಂಥವನಾಗಿದ್ದಾನೆ. ಹಿಂದಿನ ಕಾಲದ ಪಾಪಗಳನ್ನು ದಂಡಿಸದೆ ಸಹಿಸಿಕೊಂಡಿರಲಾಗಿ, ನಾವು ದೇವರ ಸಹನೆಯ ಕುರಿತಾಗಿ ಕೂಡ ನಾವಲ್ಲಿ ಗಮನಿಸತಕ್ಕಂಥವರಾಗಿದ್ದೇವೆ. ಹಾಗಾಗಿ ಆತನು ಮನುಷ್ಯರ ಕುರಿತಾಗಿ ಆತನು ಸಹನೆಯನ್ನು ವ್ಯಕ್ತಪಡಿಸಿ, ಅದನ್ನೇ ನಾವು ಕೀರ್ತನೆ 78:38 ವಚನದಲ್ಲಿ ನೋಡುತ್ತೇವೆ. ಕೀರ್ತನೆ 78:38 ಕೆಳಭಾಗದಲ್ಲಿ, ತನ್ನ ಸಿಟ್ಟನೆಲ್ಲ ಏರಗೊಡದೆ ಅದನ್ನು ಹಲವು ಸಾರಿ ತಡೆಯುತ್ತಾ ಬಂದನು. ನೋಡಿ, ಸಿಟ್ಟನೆಲ್ಲ ಏರಗೊಡದೆ ಹಲವು ಸಾರಿ ತಡೆಯುತ್ತಾ ಬಂದನು ಎಂಬುದಾಗಿ ನಾವು ನೋಡತಕ್ಕಂಥವರಾಗಿದ್ದೇವೆ. ಹಾಗಾಗಿ ದೇವರು ಹಿಂದಿನ ಕಾಲದ ಪಾಪಗಳನ್ನ ದಂಡಿಸದೆ ಸಹಿಸಿಕೊಂಡಿರುವಾಗ, ಅಂದ್ರೆ ಇವತ್ತು ಕರ್ತನ ಭಕ್ತರಾದ ಮೇಲೆ ಇಸ್ರಾಯೇಲ್ ಮಕ್ಕಳ ಕುರಿತಾಗಿಯೂ ದೇವರು ಸಹಿಸಿಕೊಂಡ, ಮತ್ತು ಇವತ್ತು ನಮ್ಮ ಕುರಿತಾಗಿ ಕೂಡ ಸಹಿಸಿಕೊಳ್ತಕ್ಕಂಥವನಾಗಿದ್ದಾನೆ, ಆದರೆ ಶಿಕ್ಷಿಸುವಂತವನು ಕೂಡ ಆಗಿದ್ದಾನೆ. ಹಾಗಾಗಿ ಆತನ ಕುರಿತಾಗಿ ನಾವು, ಆತನ ವಾಕ್ಯದ ಕುರಿತಾಗಿ ನಾವು ಬಹಳ ಎಚ್ಚರಿಕೆಯಿಂದ ಇರಬೇಕು. ಯಾಕೆಂದ್ರೆ ಒಂದು ಕೊರಿಂಥ ಪತ್ರಿಕೆ 10ನೇ ಅಧ್ಯಾಯದ 5ನೇ ವಚನ ಹೀಗೆ ಮಾತಾಡುತ್ತದೆ. ಒಂದು ಕೊರಿಂಥ ಪತ್ರಿಕೆ 10ನೇ ಅಧ್ಯಾಯದ 5ನೇ ವಚನ, ಆದರೂ ಕೆಲವರ ವಿಷಯದಲ್ಲಿ ಸಂತೋಷ ಪಡಲಿಲ್ಲ. ದೇವರು ಇಸ್ರಾಯೇಲ್ ಮಕ್ಕಳ ಕುರಿತಾಗಿ ಅಲ್ಲಿ ಮಾತನಾಡುತ್ತಾ ಪೌಲರು ವಿವರಣೆ ಮಾಡುವ ಕೊರಿಂಥ ಸಭೆಗೆ ಅಲ್ಲಿ ತಿಳಿಸ್ತಾ ಕೆಲವರ ವಿಷಯದಲ್ಲಿ ದೇವರಿಗೆ ಸಂತೋಷ ಆಗಲಿಲ್ಲ ಎಂಬುದಾಗಿ ನಾವಲ್ಲಿ ಗಮನಿಸತಕ್ಕಂಥವರಾಗಿದ್ದೇವೆ. ಹಾಗಾಗಿ ಹಿಂದಿನ ಕಾಲದ ಪಾಪಗಳನ್ನು ದಂಡಿಸದೆ ಸಹಿಸಿಕೊಂಡಿರುವಂತ ಸಂಗತಿ, ಅದು ಧರ್ಮಶಾಸ್ತ್ರ ಉಂಟಾಗುವುದಕ್ಕಿಂತ ಮುಂಚಿತವಾಗಿರತಕ್ಕಂಥ ಸಂಗತಿ. ಧರ್ಮಶಾಸ್ತ್ರ ಉಂಟಾದ ಮೇಲೆ ಇಸ್ರಾಯೇಲರ ಕುರಿತಾಗಿ ಎಷ್ಟಾಗಿ ಸಹಿಸಿಕೊಂಡನು, ಮತ್ತು ನಮ್ಮ ಕುರಿತಾಗಿ ಈಗ ದೇವರು ಎಷ್ಟು ಸಹಿಸಿಕೊಳ್ತಾ ಇದ್ದಾನೆ ಕೃಪಾ ಈ ಒಂದು ಕೃಪೆಯ ಕಾಲದಲ್ಲಿ ಎನ್ನುವುದನ್ನು ನಾವು ಅರ್ಥ ಮಾಡಿಕೊಂಡಿರಬೇಕು.
ಮತ್ತು ಎಲ್ಲಾ ಮಾನವರಿಗೆ ಅಪೊಸ್ತಲ ಕೃತ್ಯ 17ನೇ ಅಧ್ಯಾಯದ 30ನೇ ವಚನದಲ್ಲಿ ಒಂದು ಕರೆ ಇದೆ. ಅಪೊಸ್ತಲ ಕೃತ್ಯ 17ನೇ ಅಧ್ಯಾಯದ 30ನೇ ವಚನದಲ್ಲಿ ಎಲ್ಲಾ ಮನುಷ್ಯರಿಗೆ ಒಂದು ಕರೆ ಇದೆ. ಆ ಅಜ್ಞಾನ ಕಾಲಗಳನ್ನು ದೇವರು ಲಕ್ಷ್ಯಕ್ಕೆ ತರಲಿಲ್ಲ. ಈಗಲಾದರೂ ಆತನು ನಾಲ್ಕು ದಿಕ್ಕಿನಲ್ಲಿರುವ ಮನುಷ್ಯರೆಲ್ಲರೂ ತನ್ನ ಕಡೆಗೆ ತಿರುಗಿಕೊಳ್ಳಬೇಕೆಂದು ಅಪ್ಪಣೆ ಕೊಡುತ್ತಾನೆ. ಹಾಗಾದ್ರೆ ನಾವು ನೋಡುವಾಗ ಆ ಅಜ್ಞಾನ ಕಾಲಗಳನ್ನು ದೇವರು ಆತನು ಲಕ್ಷ್ಯಕ್ಕೆ ತರಲಿಲ್ಲ. ಈಗಲಾದರೂ ಆತನು ನಾಲ್ಕು ದಿಕ್ಕಿಗಳಲ್ಲಿರ್ತಕ್ಕಂತ ದಿಕ್ಕಿನಲ್ಲಿರ್ತಕ್ಕಂಥ ಮನುಷ್ಯರೆಲ್ಲರೂ ತನ್ನ ಕಡೆಗೆ ತಿರುಗಿಕೊಳ್ಳಬೇಕೆಂಬುದಾಗಿ ದೇವರು ಅಪ್ಪಣೆ ಕೊಡ್ತಾ ಇರುವುದಾಗಿ ನಾವು ಕಾಣುತ್ತೇವೆ. ಇದೆಲ್ಲ ಮನುಷ್ಯರಿಗೆ ಸಂಬಂಧಿಸಿ ಆತನು ಮಾತನಾಡ್ತಾ ಇರುವುದಾಗಿ ನಾವು ಗಮನಿಸತಕ್ಕಂಥವರಾಗಿದ್ದೇವೆ. ಯಾಕೆಂದ್ರೆ ದೇವರ ಒಂದು ಆಶೆ ಎಲ್ಲ ಮನುಷ್ಯರು ರಕ್ಷಣೆ ಹೊಂದಿಕೊಂಡು ಅವರು ನಿತ್ಯ ಜೀವನ ಪಡ್ಕೊಳ್ಳಬೇಕೆಂಬುದಾಗಿ ನಾವು ಅಲ್ಲಿ ಗಮನಿಸ್ತೇವೆ. ನಿತ್ಯ ಜೀವನ ಪಡ್ಕೊಳ್ಳಬೇಕೆಂಬುದಾಗಿ ದೇವರ ಒಂದು ಉದ್ದೇಶದ ಕುರಿತಾಗಿ ನಾವಲ್ಲಿ ಗಮನಿಸತಕ್ಕಂಥವರಾಗಿದ್ದೇವೆ. ಹಾಗಾಗಿ ನಾವು ಇಲ್ಲಿ ಗಮನಿಸ್ತಾ ಬಂದಿರತಕ್ಕಂತ ಒಂದು ಸಂಗತಿ, ಹಿಂದಿನ ಕಾಲದ ಪಾಪವನ್ನು ದಂಡಿಸದೆ ಸಹಿಸಿಕೊಂಡಿರಲಾಗಿ ತನ್ನ ನೀತಿಯನ್ನು ಈಗಿನ ಕಾಲದಲ್ಲಿ ಹೀಗೆ ತೋರಿಸಿ, ತಾನು ಈಗಿನ ಕಾಲದಲ್ಲಿ ಆತನು ಹೀಗೆ ತೋರಿಸಿ ಹೇಗೆ ತೋರಿಸಿದ್ದಾನೆ ಎಂಬುದಾಗಿ ನೋಡುವಾಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನ ಭೂಲೋಕ ಕಳಿಸಿಕೊಟ್ಟು ಆತನ ಕಲ್ವಾರಿ ಶಿಲುಬೆಯ ಮರಣದ ಮುಖಾಂತರವಾಗಿ ಆತನ ಕೃಪೆಗೆ ಮುಖಾಂತರವಾಗಿ ನಾವು ನೀತಿವಂತರಾಗಿ ಕಾಣಿಸಿಕೊಳ್ಳುವಂತೆ ನಮ್ಮನ್ನ ದೇವರು ನಡೆಸಿದ್ದಾರೆ. ಅದರಿಂದ ಇದೊಂದು ಕರ್ತನ ಕೃಪೆಯಾಗಿದೆ. ಈ ಕೃಪಾ ಕಾಲದಲ್ಲಿ ನಾವು ಕರ್ತನನ್ನ ನಂಬಿದವರಾಗಿದ್ದೇವೆ ಮತ್ತು ಕರ್ತನಿಗೋಸ್ಕರವಾಗಿ ಜೀವಿಸತಕ್ಕಂಥವರಾಗಿದ್ದೇವೆ. ಆದ್ರೆ ಕೃಪೆ ಕಾಲವಾದರೂ ಕೂಡ ಕರ್ತನ ವಾಕ್ಯ ಹೊಸ ಒಡಂಬಡಿಕೆಯಲ್ಲಿ ಮತ್ತು ಹಳೆಯ ಒಡಂಬಡಿಕೆಯಲ್ಲಿ ಅನೇಕ ನಿಯಮಾವಳಿಗಳು ಭಕ್ತರಿಗೆ ಅದು ಒಂದೇ ರೀತಿ ಆಗಿರುವಂತದ್ದಾಗಿದೆ. ಅಲ್ಲಿ ಯಜ್ಞಗಳು ಅರ್ಪಣೆ ಮಾಡುವಂಥದ್ದು, ಆರಾಧನಾ ಕ್ರಮಗಳು ಹಳೆಯ ಒಡಂಬಡಿಕೆಗೆ ಮತ್ತು ಹೊಸ ಒಡಂಬಡಿಕೆಯಲ್ಲಿ ಬೇರೆ ಬೇರೆ ಬೇರೆಯಾಗಿ ಹೊಸ ಒಡಂಬಡಿಕೆಯನ್ನ ಸ್ಥಾಪನೆ ಮಾಡಿರುವಂತದ್ದಿದೆ. ಆದರೆ ಅನೇಕ ಸಂಗತಿಗಳು ಹೊಸ ಒಡಂಬಡಿಕೆಗೂ ಮತ್ತು ಹಳೆಯ ಒಡಂಬಡಿಕೆಗೂ, ಹೊಸ ಒಡಂಬಡಿಕೆ ಕೂಡ ಹಳೆ ಒಡಂಬಡಿಕೆಯ ಅನುಗುಣವಾಗಿಯೇ ಅನೇಕ ಸಂಗತಿಗಳು ಇರುವುದರಿಂದ ನಮ್ಮ ಅನುಸರಣೆಗಳು ಅದು ಕರ್ತನಿಗೆ ಮೆಚ್ಚುಗೆಯಾಗಿರಬೇಕು ಹೇಳುವಂತ ಒಂದು ಸಂಗತಿಯನ್ನು ನಾವು ಅರ್ಥ ಮಾಡಿಕೊಂಡಿರಬೇಕು. ಯಾಕೆಂದರೆ ನಮ್ಮನ್ನ ಅನೇಕ ಸಂದರ್ಭದಲ್ಲಿ ದೇವರು ಸಹಿಸಿಕೊಳ್ತಕ್ಕಂಥವನಾಗಿದ್ದಾನೆ. ಸಹಿಸಿಕೊಂಡ್ರೂ ಕೂಡ ಆತನು ಈ ಕೃಪಾಕಾಲವಾಗಿರುವುದರಿಂದ ನಾವು ದೇವರ ಕಡೆಗೆ ತಿರುಗಿದಂತ ಒಂದು ಅನುಭವದಲ್ಲಿ ನಾವು ಮುಂದುವರಿಬೇಕು. ಯಾಕೆಂದ್ರೆ ಇಸ್ರಾಯೇಲರ ಜೀವಿತದಲ್ಲಿ ನಾವು ನೋಡುವಾಗ ಅನೇಕರ ವಿಷಯದಲ್ಲಿ ದೇವರು ಸಂತೋಷ ಪಡಲಿಲ್ಲ ಎಂಬುದಾಗಿ ನಾವು ನೋಡುತ್ತೇವೆ. ನನ್ನ ಕುರಿತಾಗಿ ಅಥವಾ ಕರ್ತನ ಭಕ್ತರಾದ ಎಲ್ಲರ ಕುರಿತಾಗಿ ನಾವು ಆಲೋಚನೆ ಮಾಡಬೇಕಾಗಿರುವಂತಹ ಒಂದು ಸಂಗತಿ, ನನ್ನಿಂದ ಕರ್ತನಿಗೆ ಸಂತೋಷ ಆಗ್ತದೆ ಎಂಬುದನ್ನ ನಾವು ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳುವಂತ ಸಮಯ ಕೂಡ ಆಗಿದೆ. ಅದರಿಂದ ಹಿಂದಿನ ಕಾಲದವನ್ನ ಆತನು ಲೆಕ್ಕಕ್ಕೆ ತರದಿದ್ರು, ಈಗ ರಕ್ಷಣೆ ಹೊಂದಿದ ಮೇಲೆ ಲೆಕ್ಕಕ್ಕೆ ಬರುತ್ತದೆ. ನಾವು ಮಾಡಿರ್ತಕ್ಕಂಥ ತಪ್ಪುಗಳು ದೋಷಗಳು ಇವೆಲ್ಲವೂ ಕರ್ತನ ಲೆಕ್ಕಕ್ಕೆ ಅದು ಬರುವಂತದ್ದಾಗಿದೆ. ಹಾಗಾಗಿ ಹಿಂದಿನದ್ದು ಬರದೇ ಇದ್ರು ಈಗಿಂದು ನಾವು ರಕ್ಷಣೆ ಹೊಂದಿದ ಮೇಲೆ ನಾವು ಮಾಡಿರ್ತಕ್ಕಂಥ ದೋಷಗಳು ತಪ್ಪುಗಳು ಪಾಪಗಳು ಇವೆಲ್ಲವೂ ಕರ್ತನ ದೃಷ್ಟಿಯಲ್ಲಿ ಅದು ಇರುವಂತದ್ದಾಗಿದೆ, ಲೆಕ್ಕಕ್ಕೆ ಅದು ಬರತಕ್ಕಂಥದ್ದಾಗಿದೆ ಎಂಬುದಾಗಿ ದೇವರ ವಾಕ್ಯ ನಮಗೆ ಎಚ್ಚರಿಸತಕ್ಕಂಥ ಒಂದು ಸಂಗತಿಯಾಗಿದೆ. ಅದರಿಂದ ನಮ್ಮ ಒಂದು ಸಂಗತಿಯನ್ನ ನಾವು ಅರ್ಥ ಮಾಡಿಕೊಂಡು ಈ ಲೋಕದಲ್ಲಿ ನಾವು ಮುಂದೆ ಸಾಗಬೇಕಾಗಿದೆ. ನಾವು 26ನೇ ವಚನದಲ್ಲಿ ನೋಡುತ್ತಾ ಬಂದ ಪ್ರಕಾರವಾಗಿ ತಾನು ನೀತಿ ಸ್ವರೂಪನಾಗಿಯೂ ಯೇಸುವಿನಲ್ಲಿ ನಂಬಿಕೆ ಇಡುವವರನ್ನ ನೀತಿವಂತರೆಂದು ನಿರ್ಣಯಿಸುವನಾಗಿಯೂ ಕಾಣಿಸಿಕೊಂಡಿದ್ದಾನೆ. ನಾವು ನಂಬಿಕೆ ಮೂಲಕವಾಗಿ ನೀತಿವಂತರು ಹೇಳುವಂತ ಒಂದು ಪದವಿ ನಮಗೆ ಸಿಕ್ಕಿದೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. ನಮ್ಮ ನೀತಿ ನಾವು ನೀತಿವಂತರಾಗಿರುವಂಥದ್ದು ನಮ್ಮ ಸಾಧನೆಯಿಂದಾಗಲಿ ನಾವು ಒಳ್ಳೆಯವರಾಗಿದ್ದೇವೆ ಎಂಬುದಾಗಿ ಅಲ್ಲ, ನಾವೆಲ್ಲಾ ರೀತಿಯಿಂದ ಪರಿಶುದ್ಧರಾಗಿ ಜೀವಿಸ್ಬಿಟ್ಟಿದ್ದೇವೆ ಎಂಬುದಾಗಿ ಅಲ್ಲ. ಆದರೆ ನಾವಿಲ್ಲಿ ಗಮನಿಸುವಾಗ ಆತನ ಮೇಲೆ ಇಟ್ಟಿರ್ತಕ್ಕಂಥ ನಂಬಿಕೆಯಿಂದ ನಾವು ನೀತಿವಂತರಾಗಿದ್ದೇವೆ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ನಾವು ಕಾಣತಕ್ಕಂಥವರಾಗಿದ್ದೇವೆ. ಹಾಗಾಗಿ ಈ ನೀತಿವಂತಿಕೆ ನಮಗೆ ಸಿಕ್ಕಿರುವಂಥದ್ದು ಆತನ ಕೃಪೆ. ಈತನ ಪತ್ರಿಕೆಯಲ್ಲಿ ನಾವು ನೋಡಿದ ಪ್ರಕಾರ ಆತನ ಕೃಪೆಯಿಂದಲೇ ನಾವು ನೀತಿವಂತರು ಆಗಿದ್ದೇವೆ. ಮತ್ತು ಯಾಕೋಬರ ಪತ್ರಿಕೆಯಲ್ಲಿ ನೋಡಿದ ಪ್ರಕಾರ ನಮ್ಮ ನಂಬಿಕೆಯು ಅದು ಕ್ರಿಯೆಯಲ್ಲೂ ಕೂಡ ತೋರಿ ಬರುವಂತದ್ದಾಗಿದೆ. ಅದು ತೋರಿ ಬರುವಾಗ ನಾವು ನೀತಿವಂತರೆಂಬುದಾಗಿ ಎಣಿಸಲ್ಪಡ್ತಕ್ಕಂಥವರಾಗಿದ್ದೇವೆ ಎಂಬುದಾಗಿ ನೋಡುತ್ತೇವೆ. ಕರ್ತನ ಭಕ್ತರಾಗಿರ್ತಕ್ಕಂಥ ನಾವುಗಳು ಕ್ರಿಯೆಯುಳ್ಳ ಜೀವಿತವನ್ನೇ ದೇವರು ಅಪೇಕ್ಷೆ ಮಾಡ್ತಕ್ಕಂಥವನಾಗಿದ್ದಾನೆ. ಅಂದರೆ ದೇವರ ವಾಕ್ಯಕ್ಕೆ ಅನುಗುಣವಾಗಿ ನಾವು ಜೀವನ ಮಾಡುವಂಥದ್ದೇ ಕ್ರಿಯೆಯಾಗಿದೆ. ಸೊ ಹಾಗಾಗಿ ಅದನ್ನೇ ದೇವರು ನಮ್ಮಿಂದ ಅಪೇಕ್ಷೆ ಮಾಡ್ತಕ್ಕಂಥವನಾಗಿದ್ದಾನೆ. ದೇವರು ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ದೇವರ ಚಿತ್ತವಾದರೆ ಮುಂದಿನ ದಿನಗಳಲ್ಲಿ ಮತ್ತೆ ಉಳಿದ ವಿಷಯಗಳನ್ನು ಧ್ಯಾನ ಮಾಡೋಣ. ದೇವರ ನಾಮಕ್ಕೆ ಸ್ತೋತ್ರ. ನಿಮ್ಮೆಲ್ಲರಿಗೆ ಪ್ರೀತಿಯ ವಂದನೆಗಳನ್ನ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ತಿಳಿಸುವನಾಗಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರ.